ಪ್ರತಿ ಮಹಿಳೆಯರು ಸಂಘಟನೆಯ ಮೂಲಕ ತಮ್ಮ ಹಕ್ಕಿಗಾಗಿ ಹಗಲಿರುಳು ಜಾಗೃತದಿಂದ ಸಮಾಜದಲ್ಲಿ ಮುನ್ನುಗ್ಗಬೇಕು ಎಂದು ಮಕ್ಕಳ ಸಹಾಯವಾಣಿ ಜಿಲ್ಲಾ ಸಂಯೋಜಕಿ ಸುನಂದಾ ತುಳಬಂದಿ ಹೇಳಿದರು. ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ತಾಲೂಕಾ ಸಾವಿತ್ರಿಬಾಯಿ ಫುಲೆ ಮಹಿಳಾ ಶಿಕ್ಷಕರ ಸಂಘ ಪಟ್ಟಣದ ಎಲೆಟ್ಸ್ ಪದವಿ ಪೂರ್ವ ವಿಜ್ಞಾನ ಕಾಲೇಜ್ ಸಭಾಭವನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿ, ತಮ್ಮ ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡುವ ಮೂಲಕ ಉನ್ನತ ಶಿಕ್ಷಣ ಕೊಡಿಸಿ ಮಕ್ಕಳಲ್ಲಿ ಗಂಡು ಹೆಣ್ಣು ಎಂಬ ಭೇದಭಾವ ಮಾಡದೆ ಅವರಿಗೆ ಸರಿಸಮಾನವಾಗಿ ಬೆಳೆಸಿ ಉತ್ತಮ ಸಾತ್ವಿಕ ಆಹಾರ ಕೊಡುವ ಮೂಲಕ ಸಮಾಜದಲ್ಲಿ ತಾಂಡವಾಡುತ್ತಿರುವ ಮೂಢನಂಬಿಕೆ, ಬಾಲ್ಯ ವಿವಾಹ, ಭ್ರೂಣಹತ್ಯೆ ನಿತ್ಯ ನಿರಂತರವಾಗಿ ನಡೆಯುತ್ತದೆ. ಅದನ್ನು ತಡೆಯುವ ಶಕ್ತಿ ಪ್ರತಿ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸಬೇಕು ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಲಲಿತಾ ರಮೇಶ್ ಭುಸನೂರ್ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿ, ಆರ್ಥಿಕ, ಸಾಮಾಜಿಕ ಹಾಗೂ ಕೌಟುಂಬಿಕ ಸ್ಥಿತಿಗಳನ್ನು ಉತ್ತಮಪಡಿಸಲು ಸರ್ಕಾರ ಹಲವಾರು ಕಾರ್ಯಕ್ರಮಗಳು ಜಾರಿಗೆ ತಂದಿದೆ. ಅವುಗಳ ಸದುಪಯೋಗ ಪಡೆದುಕೊಂಡು ಕುಟುಂಬದಲ್ಲಿ ಹೊಂದಾಣಿಕೆ ಜೀವನ ನಡೆಸಬೇಕು ಎಂದರು. ಮನುಗುಳಿ ಆಸ್ಪತ್ರೆಯ ವೈದ್ಯ ರಾಜೇಶ್ವರಿ ಚನ್ನವೀರ ಮನುಗುಳಿ ಉಪನ್ಯಾಸ ನೀಡಿ, ಹೆಣ್ಣು ಅವಲೆಯಲ್ಲ, ಸಬಲೆ, ಕುಟುಂಬ ನಿರ್ಮಾಣದಲ್ಲಿ ಅವಳ ಪಾತ್ರ ಅಪಾರ, ಅವರಿಗೆ ಗೌರವಿಸಬೇಕು. ಮಕ್ಕಳಿಗೆ ತಿಳುವಳಿಕೆ ನೀಡುವಲ್ಲಿ ತಾಯಿಯ ಪಾತ್ರ ಮೇಲೂ ಕಾಣಬೇಕು. ಭ್ರೂಣ ಹತ್ಯೆ ಮಾಡದಂತೆ ಮಹಿಳೆಯರಿಗೆ ತಿಳುವಳಿಕೆ ಸಂಘಟನೆಯ ಮೂಲಕ ತಿಳಿಸಬೇಕು ಎಂದರು. ಇನ್ನು ಈ ಸಭೆಯ ಅಧ್ಯಕ್ಷತೆಯನ್ನ ಶಕುಂತಲಾ ಸಹ ಹಿರೇಮಠ್ ವಹಿಸಿ ಮಾತನಾಡಿ, ತಂದೆ ತಾಯಿ ತೋರಿರುವ ಸನ್ಮಾರ್ಗದಲ್ಲಿ ನಡೆಯುವ ಮೂಲಕ ಸಮಾಜದಲ್ಲಿ ಆದರ್ಶ ಮಹಿಳೆ ಆಗಬೇಕು ಎಂದರು. ಮಹಿಳೆ ಒಬ್ಬ ಕುಟುಂಬದ ಚಕ್ರ ಹಾಗೂ ಜ್ಞಾನದ ಮಹಾಸಾಗರ. ಮಕ್ಕಳಿಗೆ ಒಂದು ಕನ್ನಡಿ ಮತ್ತು ಪ್ರೀತಿಯ ಭಂಡಾರ ಮತ್ತು ಜೀವನ ಎಂಬ ನೌಕೆಯ ಕ್ಯಾಪ್ಟನ್ ಅವಳೇ ಆಗಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ವೇದಿಕೆ ಮೇಲೆ ಇರುವ ಎಲ್ಲ ಮಹಿಳೆಯರಿಗೂ ಹಾಗೂ ಇಲ್ಲಿ ಈ ಸಮಾರಂಭಕ್ಕೆ ಆಗಮಿಸಿದಂತಹ ಬೋರ್ಗಿ ಪುರದಾಳ ವಿಶ್ವಾರಾಧ್ಯ ಮಠದ ತಪೋರತ್ನ ಮಹಾಲಿಂಗೇಶ್ವರ ಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ತಾಲೂಕು ಪಂಚಾಯತ್ ಅಧ್ಯಕ್ಷ ಮಹಾನಂದ ಅಸಾಲಕ್ಕಿ, ಪುರಸಭೆ ಸದಸ್ಯ ಪ್ರತಿಭಾ ಶಿವಕುಮಾರ್ ಕಲ್ಲೂರ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಹಾಗೂ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ಎಸ್ಎಂ ಚಿಗರಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಸಮಾರಂಭದಲ್ಲಿ ಪಟ್ಟಣದ ಪಿಎಸ್ಐ ಅಮ್ಮಾಜೇಶ್ವರಿ ಗುಡ್ಡೊಡಗಿ ಭೋವಿ ಯುವ ವೇದಿಕೆಯ ರಾಜ್ಯ ಕಾರ್ಯಾಧ್ಯಕ್ಷ ಸುನಂದ ಎಂಪುರೆ, ಕಾಯಕಲ್ಪ ಪ್ರಶಸ್ತಿ ಪುರಸ್ಕೃತರು ಹಾಗೂ ಆರೋಗ್ಯ ಇಲಾಖೆಯ ವಿದ್ಯಾವತಿ ಚಿಕ್ಕಯ್ಯನಮಠ್, ಕಂದಾಯ ಇಲಾಖೆಯ ಶಶಿರೇಖಾ ತಾರ್ನಾಳ್, ಆಶಾ ಕಾರ್ಯಕರ್ತೆ ನಾಗಮ್ಮ ಎಮ್ಮಿ ಹಾಗೂ ಪೌರ ಕಾರ್ಮಿಕ ಮಾತೆಯರಿಗೆ ಸನ್ಮಾನ ಗೌರವಿಸಲಾಯಿತು. ಡಾ ಪ್ರಕಾಶ್ ನಾಡಗೀತೆ ಹೇಳಿದರು. ಹೊನ್ನಮ್ಮ ಹಿರೇಮಠ್ ಯಮುನಾ ಮಡಿವಾಳರ ಸಂಗೀತ ಸೇವೆ ನಡೆಸಿಕೊಟ್ಟರು. ಕನ್ನಡ ಸಾಹಿತ್ಯ ಪರಿಷತ್ತು ಗೌರವ ಕಾರ್ಯದರ್ಶಿ ಬಸವರಾಜ್ ಅಗಸರ್, ಸಾಹಿತಿ ಗುಂಡಪ್ಪ ಕುಂಬಾರ್, ಅಶೋಕ್ ಬಿರಾದಾರ್, ಶಿವಕುಮಾರ್ ಕಲ್ಲೂರ್, ಪ್ರಾಚಾರ್ಯರಾದ ಐಎ ಜುಮ್ನಾಳ್, ಕಾಲೇಜು ಸಂಸ್ಥಾಪಕ ಮೈಬೂಬ್ ಅಸಂತಾಪುರ್, ಸಾವಿತ್ರಿಬಾಯಿ ಫುಲೆ ಸಂಘದ ಸದಸ್ಯರಾದ ಪರಿಮಳ ಯಲಗೋಡ್, ಗಿರಿಜಾ ಅಳ್ಳಗಿ, ಸಿಂತುಜಾ ಪಾಟೀಲ್, ಸುಮಂಗಲ ಕೆಂಬಾವಿ, ನೀಲಮ್ಮ ಎಂಕಚಿಕರ್, ದ್ರಾಕ್ಷಾಯಣಿ ಪತ್ತಾರ್, ಗೀತಾ ಪಿರ್ಗಾ, ಶಿಲ್ಪಾ ಪ್ರಕಾಶ್, ಜಯಶ್ರೀ ಬಾಸಗಿ, ಗೀತಾ ತಿಳುಗೋಳ್, ಅರ್ಚನಾ ಕೆ, ಶಕುಂತಲಾ ಪೂಜಾರಿ, ದ್ರಾಕ್ಷಾಯಣಿ ಕೊಳಕೂರ್, ಶಿಲ್ಪಾ ತೆಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಸಿದ್ದಲಿಂಗ ಚೌಧರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಾವಿತ್ರಿಬಾಯಿ ಫುಲೆ ಮಹಿಳಾ ಶಿಕ್ಷಕ ಸಂಘ ಅಧ್ಯಕ್ಷ ಶ್ರೀಮತಿ ಎಸ್ಎಂ ಮಸಳಿ ಸ್ವಾಗತಿಸಿದರು. ಶಿಕ್ಷಕಿ ಶ್ರೀಮತಿ ಮಲ್ಲಿಕಾ ವೈರಿ ವಂದಿಸಿದರು. ಶಿಕ್ಷಕಿ ರೇಖಾ ಕುಲಕರ್ಣಿ ನಿರೂಪಿಸಿದರು. ಶಂಕರ್ ಹಚ್ಚಡ, ಮಹಾಯುದ್ಧ ನ್ಯೂಸ್, ಸಿಂದಗಿ.